ಬೋಟಿಂಗ್ ನೋಡಿದ್ರೆ ಅಲ್ಲ ನನಗಂತೂ ಊರಪ್ಪ ಹೊಟ್ಟಿತ್ತು. ನನಗೆ ನೀರಂದ್ರೇ ಮೊದಲು ಭಯ. ಓಕೆ, ಅಂಥದ್ರಲ್ಲಿ ಅವನು ಮಧ್ಯದಲ್ಲಿ ಶೇಕ್ ಮಾಡೋದಲ್ಲ, ಅದಂತೂ ಹೊರಿಬಲ್ ಆಗಿತ್ತು. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ವ್ಯೂಗೋಸ್ಕರ ಹೋದೆ. ಅವ್ರು ಯಾವ ಎಷ್ಟು ಜಸ್ಟಿಫೈ ಆಗಿದೆ ಗೊತ್ತಿಲ್ಲ, ಯಾಕಂದರೆ ಕರೆಕ್ಟಾಗಿ ಹಿಡ್ಕೊಳಕ್ಕಾಗಲಿಲ್ಲ ಕ್ಯಾಮ್ರಾನ. ಯಾಕಂದ್ರೆ ನಾವು ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು, ಬಿದ್ದುಬಿಟ್ಟಿದ್ರೆ ಕಷ್ಟ ಆಗೋದು. ಅದಕ್ಕೋಸ್ಕರ ತಕ್ಕ ಮಟ್ಟಿಗೆ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಸೊ ಮುಗೀತು ಮುರುಡೇಶ್ವರ ದರ್ಶನ. ಸೋಂ ನಮಃ ಶಿವಾಯ, ಹರ ಹರ ಮಹಾದೇವ್. ಈಗ ರೂಮ್ಗೆ ಹೋಗ್ಬಿಟ್ಟು ಇನ್ನೊಂದು ಸರ್ತಿ ಸ್ನಾನ ಮಾಡಲೇಬೇಕು, ಯಾಕಂದರೆ ಬೀಚಲ್ಲಿ ನೀರಲ್ಲಿ ಸ್ವಲ್ಪ ಇದಾಯಿತು. ಹೋಗಿ ಸ್ನಾನ ಮಾಡಿ, ಟೈಮೀಗ 8:45 ಆಗ್ತದೆ, ಇನ್ನೊಂದು 20-30 ನಿಮಿಷ ಆಗುತ್ತೆ ರೂಮ್ಗೆ. ಓಕೆ, ಹೋಗ್ಬಿಟ್ಟು ಸ್ನಾನ ಮಾಡಿ ಮತ್ತು ಚೆಕ್ಔಟ್ ಮಾಡಿಬಿಡ್ತೀನಿ. ಗೋಕರ್ಣ ಇಲ್ಲಿಂದ ಡೈರೆಕ್ಟ್ ಬಸ್ ಇಲ್ವಂತೆ ಗೋಕರ್ಣಗೆ. ಸೊ ನಾವು ಕುಮಟಾ ಅನ್ನೋ ಪ್ಲೇಸ್ಗೆ ಹೋಗ್ಬೇಕಂತ, ಇಲ್ಲಿಂದ 40 ಕಿಲೋಮೀಟರ್ಸ್, ಅಲ್ಲಿಂದ ಕುಮಟಾಯಿಂದ ಮತ್ತು ಗೋಕರ್ಣಗೆ 40 ಕಿಲೋಮೀಟರ್ಸ್ ಆಗುತ್ತಂತ. ಕುಮಟಾವರೆಗೂ ಹೈವೇ ಇದೆ, ಹೈವೇ ರೋಡು, ಮಂಗಳೂರು ಗೋವಾ ರೋಡು. ಕುಮಟಾಯಿಂದ ಮತ್ತು 40 ಕಿಲೋಮೀಟರ್ಸ್ ಸ್ವಲ್ಪ ಸಿಂಗಲ್ ರೋಡ್ ಇರುತ್ತಂತ. ಸೊ ಹಾಗಾಗಿ ಒಂದು ನನಗೆ ಗೊತ್ತಿರೋಂಗೆ ಒಂದು 2 ಅವರ್ಸ್ ಅಂತ ಹಾಗೆ ಆಗುತ್ತೆ ಹೋಗೋದಕ್ಕೆ. ಒಂದು 10 ಬಿಟ್ಟರೂ ಇಲ್ಲಿಂದ 12-12:30 ಅಲ್ಲಿ ರೀಚಾಗಿ ಸಾಯಂಕಾಲ 4-4:30ವರೆಗೂ ಅಲ್ಲಿದ್ದು ಆ ಕಡೆ ಎಲ್ಲ ಸ್ಟೇಷನ್ಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಸೊ ರೂಮ್ ಚೆಕ್ಔಟ್ ಮಾಡ್ತಾಯಿದ್ದೀನಿ ಈಗ, ಫ್ರೆಶಪ್ ಆಗಿ ಆಯಿತು. ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 9:45. ಕ್ವಿಕ್ಕಾಗಿ ನಿಮಗೆ ನಾನು ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಎಂಟ್ರೆನ್ಸಿಂದ ಈಗ ಕಾಣಿಸುತ್ತೆ ನನ್ನ ರೂಮು. ಇದು ಬೆಡ್ಡು, ಇದು ಆ್ಯಕ್ಚುಲಿ ಟೂ ಪರ್ಸನ್ಸಿಗಿದು ಡಬಲ್ ಕಾಟ್ ಇದು. ಸೊ ಇದು ನನ್ನ ಲಗೇಜ್ ಬ್ಯಾಗು, ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ನೈಟ್ ಆ್ಯಕ್ಚುಲಿ ಮಾಡೋಣ ಅಂದ್ಕೊಂಡೆ, ಬಟ್ ಎಲ್ಲ ಲಗೇಜ್ ಎಲ್ಲ ಸ್ವಲ್ಪ ಆಚೆ ಇದ್ರಿಂದ ನೀಟಾಗಿರಲ್ಲ ಅಂತ ಮಾಡಲಿಲ್ಲ. ಇದು ನನ್ನ ಗಿಂಬಲ್ಲು, ಚಾರ್ಜಿಂಗ್ ಹಾಕಿದ್ದೀನಿ ನನ್ನ ಮೊಬೈಲು. ಸೊ ಮಿರರ್ ಕೊಟ್ಟಿದ್ದಾರೆ, ಇಲ್ಲೊಂದು ಟಿ ವಿ ಇದೆ, ಆಮೇಲೆ 2 ಚೇರ್ಸು. ನಾನು ಹೇಳಿದ್ನಲ್ಲ ಇದು 2 ಆಕ್ಯುಪೈಡ್ ಗೋಸ್ಕರ ಅಂತ, ಸೊ ಅದಕ್ಕೋಸ್ಕರ 2 ಚೇರ್ ಕೊಟ್ಟಿದ್ದಾರೆ. ಒಂದು ನಿಮಗೆ ಅಲ್ಮೇರ ಕೊಟ್ಟಿದ್ದಾರೆ, ಇನ್ ಕೇಸ್ ಲಗೇಜ್ ಇಟ್ಕೊಬೇಕಂದ್ರೆ ಇಟ್ಕೊಬೋದು. ಎಸ್, ಕೊಟ್ಟಿದ್ದಾರೆ. ಬೆಡ್ ಮಾತ್ರ ಸೂಪರ್ ಕಂಫರ್ಟಬಲ್, ಚೆನ್ನಾಗಿ ನಿದ್ದೆ ಬಂತು ನೈಟು. ಸೊ ಟಾಯ್ಲೆಟ್ ತೋರಿಸ್ತೀನಿ ಬನ್ನಿ. ಸೊ ಈಗ ನಾನು ಸ್ನಾನ ಮಾಡಿಕೊಂಡೆ, ಅದಕ್ಕೆ ಸ್ವಲ್ಪ ತೇವ ಇದೆ. ಸೊ 24 ಅವರ್ಸ್ ಹಾಟ್ ವಾಟರ್ ಇರುತ್ತೆ ನಿಮಗೆ. ಸೊ ಎಲ್ಲ ನೀಟಾಗಿತ್ತು, ಸ್ಯಾನಿಟೈಸ್ ನಾನು ಬಂದಮೇಲೆ ಕೂಡ ಸ್ಯಾನಿಟೈಸ್ ಮಾಡಿ ಕೊಟ್ಟರು ರೂಮ್ನ. ಸೊ ಇದಿಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶಿಗೆ ಒಂದು ಮಿರರ್ ಇದೆ, ಇದೊಂದು ವಿಂಡೋ ಇದೆ ಇಲ್ಲಿ. ಎಸ್, ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ನಾನು ಆ್ಯಕ್ಚುಲಿ ನಾನು ಅವರಿಗೆ ಇದರಲ್ಲಿ ಕೊಟ್ಟಿದ್ದೆ ನಾನು ಕಮೆಂಟ್ಸಲ್ಲಿ, ನಾನು ಈ ಥರ ಬಾಲ್ಕನಿ ಇರೋ ರೂಮ್ ಬೇಕು ಅಂತ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇದು ಬಾಲ್ಕನಿ, ವ್ಯೂ ನೋಡಿ ಹೇಗಿದೆ ಅಂತ. ಆ್ಯಕ್ಚುಲಿ ಆ ತೆಂಗಿನ ಮರ ಇದೆಯಲ್ಲ, ಅದ್ರ ಹಿಂದೆ ಇದು ಬೀಚ್ ಇರೋದು. ಸೊ ಇಲ್ಲಿ ಇದು ನಮ್ಮ ಹೋಟೆಲ್ ಕಾಂಪೌಂಡು, ಇಲ್ಲಿ 2 ರೆಸ್ಟೋರೆಂಟ್ ಇದೆ, ಒಂದು ಈ ಕಡೆ, ಇಲ್ಲಿ ಇಲ್ಲಿರೋದು ಬಂದುಬಿಟ್ಟು ವೆಜ್ಜು, ಆ ಕಡೆ ಹೋಟೆಲ್ ರಾಜಧಾನಿ ಅಂತ ಇದೆಯಲ್ಲ, ಸಾರಿ ಹೋಟೆಲ್ ರಾಜಧಾನಿ ಬಂದುಬಿಟ್ಟು ವೆಜ್ಜು, ಇದು ಬಂದುಬಿಟ್ಟು ನಾನ್ ವೆಜ್ಜು. ಸೊ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ಲ, ಅದು ಮೇನ್ ರೋಡು. ಅಲ್ಲಿಂದ ಸ್ಟ್ರೈಟ್ ಹೋದರೆ ಸೊ ಈ ಬಿಲ್ಡಿಂಗ್ ಅಡ್ಡ ಇದೆ, ಅಲ್ಲಿ ನಿಮ್ಮ ಇಲ್ಲಾಂದರೆ ದೇವಸ್ಥಾನಕ್ಕೆ ಇದು ಆರ್ಚ್ ಕಾಣಿಸುತ್ತೆ. ಸೊ ಇಲ್ಲಿಂದ 2.2 ಕಿಲೋಮೀಟರ್ಸ್ ಬರುತ್ತೆ ಹತ್ರ ಹತ್ರ ದೇವಸ್ಥಾನಗಳಿಗೂ. ಸೊ ಇದು ನನಗನ್ಸೋ ಮಟ್ಟಿಗೆ
ನಾನು ಕೊಟ್ಟು ಕಾಸ್ಟಿಗೆ ವರ್ತ್ ಇದು. ಆ್ಯಕ್ಚುಲಿ ನನಗೆ 850 ರುಪೀಸ್ ಬಿತ್ತು, ಸೊ ಡಿಸ್ಕೌಂಟ್ ಎಲ್ಲ ಹೋಗಿ. ಸೊ ಇನ್ ಕೇಸ್ ನಿಮಗೇನಾದರೂ ಇಲ್ಲಿ ಬಂದಾಗ ರೂಮ್ ಬುಕ್ ಮಾಡಬೇಕು ಅಂದ್ಕೊಂಡ್ರೆ ನಾನು ಗೋ ಐ ಬಿಬೋ ಪ್ರಿಫರ್ ಮಾಡ್ತೀನಿ. ಸೊ ಏನಕ್ಕೆ ಅಂದರೆ ಗೋ ಐ ಬಿಬೋದಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸಸ್ ಸಿಗುತ್ತೆ. ನಾನು ಅದರಲ್ಲೇ ಬುಕ್ ಮಾಡಿದ್ದು. ಈವನ್ ಬಸ್ ಟಿಕೆಟ್ ಆಗಲಿ, ಟ್ರೈನ್ ಟಿಕೆಟ್ ಆಗಲಿ, ಹೋಟೆಲ್ ರೂಮ್ಸ್ ಆಗಲಿ, ಎಲ್ಲದಕ್ಕೂ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ. ಮತ್ತು ಇದೇನೇ ಪ್ರಮೋಷನ್ ಅಂದ್ಕೊಂಬಿಡಿ, ನಾನು ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ಸೊ ಜಸ್ಟ್ ಕನ್ವೀನಿಯಂತ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ನಮಗೆ ಡಿಸ್ಕೌಂಟ್ಸ್ ಚೆನ್ನಾಗಿ ಸಿಗುತ್ತೆ. ಸೊ ಪ್ಲಸ್ ಅವ್ರು ವೆರಿಫೈ ಮಾಡಿ ರೂಮ್ ಚೆನ್ನಾಗಿ, ನಿಮ್ಮ ರಿವ್ಯೂಸ್ ಕೂಡ ಚೆನ್ನಾಗಿರುತ್ತೆ ಅದರಲ್ಲೆಲ್ಲ, ಗೋ ಐ ಬಿಬೋದಲ್ಲಿ. ಸೊ ಈಗ ಟೈಮ್ ಆಯಿತು, ಚೆಕ್ಔಟ್ ಮಾಡಿಬಿಟ್ಟು ಹೊರಡ್ತೀನಿ ಇನ್ನು. ಬಾಯ್ ಬಾಯ್. ಸೊ ಫ್ರೆಂಡ್, ನಮ್ಮ ಲಿಫ್ಟ್ ಕೂಡ ಇದೆ. सर मैं चेकआउट कर रहा हूँ, ठीक है? बहुत अच्छा था सर रूम सर्विस, लेकिन थोड़ा सा इंसेक्ट्स है रात में, वो थोड़ा देख लीजिएगा. बेल मार के बोल देना. नहीं, एक्चुअली मैंने रात को नहीं देखा, मतलब मच्छर नहीं है तो छोड़ा वो. हाँ, वो वाला. हाँ, चिड़िया जैसा है. बाकी तो सब कुछ ठीक है सर, बाकी तो सब कुछ ठीक है. मुझे तो रात, मैं रात रात को बहुत चैन से सोया. कुछ विजिटिंग कार्ड है तो दे दो सर. 10 o'clock ಬಟಾದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಈಗ ತಾನೇ ಜಸ್ಟ್ ಒಂದು 20 minutes ಬ್ಯಾಕ್ ಸ್ನಾನ ಮಾಡಿದೆ, ಬಟ್ ಆದರೆ ಸ್ವೆಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗೋಯಿತು. ಸೊ ಇದೇ ನಾನು ಇದ್ದಿದ್ದು ಹೋಟೆಲ್ಲು, ಶ್ರೀ ವಿನಾಯಕ ರೆಸಿಡೆನ್ಸಿ ಹೋಟೆಲ್ ರಾಜಧಾನಿ. ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿಂದ ಮೇನ್ ರೋಡಿಗೆ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಜಾಸ್ತಿ ಏನು ದೂರ ಏನಿಲ್ಲ, ಜಸ್ಟ್ ಒಂದು 1 kilometer ಆಗುತ್ತೆ. ಆಟೋ ಕೂಡ ಯಾವುದೂ ಇಲ್ಲ ಹೋಗೋದಕ್ಕೆ, ಬಂದ್ರೂ ಅವರು 50 ರೂಪಾಯಿ ಕೇಳ್ತಾರೆ ಇಲ್ಲಿಂದ ಇಲ್ಲಿಗೆ. ಸೊ ಬೆಟರ್. ನಿನ್ನೆ ಅಂದರೆ ಗೊತ್ತಿರಲಿಲ್ಲ, ಸೊ ಅದಕ್ಕೆ ಆಟೋ ತೊಗೊಂಬಂದ್ಬಿಟ್ಟೆ. ಸೊ ಅದು ಗೊತ್ತಲ್ವಾ, ಸೊ ನಡ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲೇ ಅದು ರೋಡ್ ಕಾಣಿಸ್ತಾ ಇದೆಯಲ್ಲ, ಡಬಲ್ ರೋಡು, ಅದಕ್ಕಿಂತ ಸ್ವಲ್ಪ ಮುಂದೆ ಅಷ್ಟೇ. ಸೊ ಫ್ರೆಂಡ್ಸ್, ಈಗ ತಾನೇ ಕುಮಟಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಎಷ್ಟೊಂದು ಬಸ್ಸಸ್ ಇದೆ, ಹಾವೇರಿ, ಧರ್ಮಸ್ಥಳ, ಗೋಕರ್ಣಗೆ ಇಲ್ಲೇ ಅದು ಇದೆಯಂತ, ಲಾಸ್ಟಲ್ಲಿ ಅಂತ ಹೇಳಿದ್ರು. ಹುಬ್ಬಳ್ಳಿ, ಭಟ್ಕಳ, ಕುಮಟಾ, ಏ ಗೋಕರ್ಣ ಎಕ್ಸ್ಪ್ರೆಸ್ ಬಸ್ ಯಾವುದು, ಕಾರವಾರ ಕುಮಟಾ, ಕುಮಟಾ ಗೋಕರ್ಣ ಕುಮಟಾ, ಇದ್ರಲ್ಲಿ ಹೋಗೋಣ.
ಸೊ ಫ್ರೆಂಡ್ಸ್ ದರ್ಶನ ಆಯಿತು, ಈಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಅನ್ಸ ಮಟ್ಟಿಗೆ ಇದೇ ಓಮ್ ಬೀಚ್ ಅನಿಸುತ್ತೆ, ಇಲ್ಲ ಬೇರೆ ಕಡೆ ಹೋಗೋದ ಗೊತ್ತಿಲ್ಲ. ಮೇನ್ ಬೀಚ್ ಗೋಕರ್ಣ ಅಂತ ಹಾಕಿದ್ದಾರೆ, ಬಟ್ ಬಸ್ಸಲ್ಲಿ ಯಾರೋ ಹೇಳಿದ್ರು ಓಮ್ ಬೀಚ್ ಬಂದುಬಿಟ್ಟು ಇಲ್ಲಿಂದ 7-8 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇಲ್ಲೊಬ್ಬ ಕೇಳಿದೆ ಇದು ಓಮ್ ಬೀಚ್ ಅಲ್ವಂತ, ಇದು ಮೇನ್ ಬೀಚ್ ಅಂತ. ಓಮ್ ಬೀಚ್ ಇಲ್ಲಿಂದ 7 ಕಿಲೋಮೀಟರ್ಸ್ ಆಗುತ್ತಂತೆ, ಅದಕ್ಕೆ ಆಟೋದಲ್ಲಿ ಹೋಗ್ಬೋದಂತೆ. ನಾವು ಫಸ್ಟ್ ಇದು ನೋಡ್ಬಿಟ್ಟು ಆಮೇಲೆ, ಇನ್ನೂ ನಮಗೆ ಟೈಮ್ ಇದೆ, ಸೊ ಫಸ್ಟ್ ಊಟ ಮಾಡಬೇಕು. ಮಧ್ಯಾಹ್ನ 2 ಗಂಟೆ ಆಗ್ತಿದೆ. ಸೊ ಫ್ರೆಂಡ್ಸ್, ಇನ್ನೊಂದು ದೇವಸ್ಥಾನದಲ್ಲಿ ಯಾವತ್ತೇ ಆಗಲಿ ಬಂದರೆ ಸ್ವಲ್ಪ ಸೈಲೆನ್ಸ್ ಅನ್ನೋದು ಮೇಂಟೈನ್ ಮಾಡಬೇಕು. ನಮ್ಮ ಜನಕ್ಕೆ ಅದೇ ಕಳವೆ. ನಾನು ಇಲ್ಲಿ ಕ್ಯೂವಲ್ಲಿ ನೋಡಿದೆ, ಅಲ್ಲಿ ಮೊಬೈಲ್ ಅಲೋ ಮಾಡ್ತಾರೆ. ಹಾಗಂತ ಅದರ ಅರ್ಥ ಅದಲ್ಲ, ನಾವು ತೊಗೊಂಡು ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋದು ಇಲ್ಲ ಚಿಕ್ ಚಾಟ್ ಮಾಡೋದು. ಸೊ ಆ ಥರ ಮಾಡಬೇಕಂದ್ರೆ ನಾವು ಏನಕ್ಕೆ ಬರಬೇಕು ದೇವಸ್ಥಾನಕ್ಕೆ? ಆರಾಮಾಗಿ ಮನೇಲಿ ಇದ್ಕೊಂಡೇ ಮಾಡ್ಬೋದಲ್ಲ. ಸೊ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅದು. ಸೊ ಇನ್ನೊಬ್ಬ ಕೆಲವ್ರು ಜನ ಇನ್ನೂ ಏನು ಮಾಡ್ತಾರಂದರೆ ಅನ್ವಾಂಟೆಡ್ ಆಗಿ ಮಾತಾಡ್ತಾ ಇರ್ತಾರೆ ದೇವಸ್ಥಾನಕ್ಕೆ ಬಂದು, ಅಲ್ಲಿ ಹಾಕಿದ್ದಾರೆ ಬೋರ್ಡು, ಸೊ ಮೌನವಾಗಿ ಮಾತಾಡಬೇಡಿ ಅಂದ್ಬಿಟ್ಟು. ಸೊ ಅವರು ಅದರಿಂದ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ಬೀಚ್ ಹತ್ರ ಬಂದ್ವಿ. ಸೊ ಇನ್ನೊಂದೇನೆಂದರೆ ಇಲ್ಲಿ ಡ್ರೆಸ್ ಕೋಡ್ ಇದೆ, ಅದೇನೆಂದರೆ ಜೆಂಟ್ಸ್ ಪಂಚೆ ಕಂಪಲ್ಸರಿಯಾಗಿ ಹಾಕಬೇಕು, ಪ್ಲಸ್ ಶರ್ಟ್ ಬನಿಯನು ಟೆಂಪಲ್ ಒಳಗಡೆ ಅಲೋ ಇಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಸೊ ಬಟ್ ನೋ ಪ್ರಾಬ್ಲಮ್, ಇಲ್ಲಿ ಒಳಗಡೆ ನಮಗೆ ಪಂಚೆ ಸಿಗುತ್ತೆ. ಸೊ 100 ರುಪೀಸ್ ಕೊಟ್ಟು ತೊಗೊಬೋದು ಅದನ್ನು. ಸೊ ನಾನು ಅದೇ ಮಾಡಿದೆ ಈಗ.